ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಿಲ್ಲಿ ಲಿಕ್ಕರ್ ಹಗರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಕುರಿತಾಗಿ ಲೇಟೆಸ್ಟ್ ಅಪ್ಡೇಟ್ಸ್, ಅರವಿಂದ್ ಕೇಜ್ರಿವಾಲ್ ಅವರ ಕುರಿತ ಹಾಗೆ ಮತ್ತು ಇತರ ಆರೋಪಿಗಳ ಕುರಿತ ಹಾಗೆ ಏನಾಯಿತು ನಿಮಗೆಲ್ಲ ಗೊತ್ತು. ಈಗಾಗಲೇ ದಿಲ್ಲಿಯ ಉಚ್ಚ ನ್ಯಾಯಾಲಯದಲ್ಲಿ ಇವರು ಯಾವುದನ್ನು, ಇವರ ಬಂಧನ ಆಗಿದೆ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು, ಅದನ್ನು ಅಸಂವಿಧಾನಾತ್ಮಕವಾಗಿ ಘೋಷಿಸಬೇಕು ಮತ್ತು ಬಂಧಿಸಿರುವುದನ್ನು ಅಸಿಂಧು ಅಂತ ಹೇಳಬೇಕು ಅಂತ ಒಂದು ವಕಾಲ ತಕ್ಕೊಂಡು ಮೊಕದ್ದಮೆಯನ್ನು ದಾಖಲು ಮಾಡಿದ್ರು. ಇದರ ಕುರಿತಾಗಿ ವಿಚಾರಣೆ ನಡೆದು ಇಲ್ಲ, ನಿಮ್ಮ ಕುರಿತಾಗಿ, ನಿಮ್ಮ ಕಕ್ಷಿದಾರರ ಕುರಿತಾಗಿ ಈಗಾಗಲೇ ಬೇಕಾದಷ್ಟು ಸಾಕ್ಷ್ಯಾಧಾರಗಳನ್ನು CBI ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಸಲ್ಲಿಸಿದ್ದಾರೆ. ಆದ್ದರಿಂದ ಅವರ ಬಂಧನ ಮಾಡಿದ್ದು ಸರಿ ಇದೆ ಅಂತ ಯಾವಾಗ ಹೈಕೋರ್ಟ್ ತೀರ್ಪನ್ನು ನೀಡುತ್ತೋ ಆವಾಗ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿರ್ತಾರೆ ಅಭಿಷೇಕ್ ಮನು ಸಿಂಘ್ವಿ, ವಿವೇಕ್ ಜೈನ್ ಮತ್ತು ಇತರ 6 ಜನ ವಕೀಲರ ಒಂದು ತಂಡ. ಅಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಒಂದು ನೋಟಿಸನ್ನು ಜಾರಿ ಮಾಡಲಾಗುತ್ತೆ. ಏನಂತ, ನೀವು 24ನೇ ತಾರೀಕು ಒಳಗಾಗಿ ಏಕೆ ಇವರನ್ನು ಬಂಧಿಸಿದ್ದೀರಿ ಎನ್ನುವ ಕುರಿತಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಅಫಿಡವಿಟ್ ರೂಪದಲ್ಲಿ ಸಲ್ಲಿಸಬೇಕು. ಬುಧವಾರ ದಿವಸ ಜಾರಿ ನಿರ್ದೇಶನಾಲಯದವರು ತಮ್ಮ ಅಫಿಡವಿಟನ್ನು ಸಲ್ಲಿಸ್ತಾರೆ. ಕೇಸ್ ಶುರುವಾಗಿದ್ದು ಯಾವಾಗ ಅದು ನೋಡಿ, ಜುಲೈ 20, 2022ಕ್ಕೆ ಈ ಹಗರಣ ಶುರುವಾಗಿದ್ದು. 2022 ಜುಲೈ 20 ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಅವರು ಈ ಸಂಪೂರ್ಣ ಹಗರಣದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ತದನಂತರ ಇದನ್ನು CBI ಎನ್ಕ್ವೈರಿಗೆ ಕೊಡ್ತಾರೆ. ಅದಾದಮೇಲೆ ಪ್ರಕರಣ ಪ್ರಾರಂಭ ಆಗತ್ತೆ. ಆಗಿ 36 ಜನರ ವಿಚಾರಣೆ ನಡೆಯುತ್ತೆ, ಹಲವರನ್ನ ಬಂಧಿಸಲಾಗತ್ತೆ. ಕೊನೆಗೆ ಕಿಂಗ್ ಪಿನ್, ಇದರ ಮೂಲ ರೂವಾರಿ ಅರವಿಂದ್ ಕೇಜ್ರಿವಾಲ್ ಅಂತ ಸಾಬೀತಾಗತ್ತೆ. ಅದಾದಮೇಲೆ ಅವ್ರಿಗೆ 9 ನೋಟಿಸ್ ಕೊಡಲಾಗತ್ತೆ. ಹಾಜರಾಗದೇ ಇದ್ದಾಗ ಅವ್ರನ್ನ March 21 ಕರ್ಕೊಂಬಂದು ಬಂಧಿಸಲಾಗತ್ತೆ. ಈಗ ಅವರು ನ್ಯಾಯಾಂಗ ಕಸ್ಟಡಿಯಲ್ಲಿದ್ದಾರೆ. May 7 ವರೆಗೂ ನ್ಯಾಯಾಂಗ ಕಸ್ಟಡಿಯಲ್ಲಿರ್ತಾರೆ. ತಿಹಾರ್ ಜೈಲ್ 2 ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಯಾವ ಹೈಕೋರ್ಟ್ನಲ್ಲಿ ಇವರು ಮೊರೆ ಹೋಗಿದ್ರೋ ಅದೇ ವಿಚಾರ ಇಟ್ಟುಕೊಂಡು ಮತ್ತೆ ಇವರು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಅಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ನೋಟಿಸ್ ಜಾರಿಯಾಗುತ್ತೆ. ಈಗ ಅವರು ಅಫಿಡವಿಟನ್ನು ಕೊಟ್ಟಿದ್ದಾರೆ. ಅಫಿಡವಿಟ್ನಲ್ಲಿ ಏನು ಹೇಳಿದ್ದಾರೆ, ಅಫಿಡವಿಟ್ನಲ್ಲಿ ಅವ್ರು ಹೇಳ್ತಾರೆ, ಇದು ಸುದೀರ್ಘಕಾಲೀನವಾಗಿ ನಡೆದಂಥ ಅತಿದೊಡ್ಡ ಹಗರಣ ಇದು. 2022 ಜುಲೈಯಲ್ಲಿ ಶುರುವಾಗಿದ್ದು ಹೆಚ್ಚು ಕಮ್ಮಿ 1 ವರ್ಷ 10 ತಿಂಗಳ ಕಾಲ ನಡೆದಂಥ ಸುದೀರ್ಘವಾದ ವಿಚಾರಣೆ. ಈ ಅವಧಿಯಲ್ಲಿ 36 ಜನ ಆರೋಪಿಗಳೇನಿದ್ದಾರೆ, 170 ಮೊಬೈಲ್ಗಳನ್ನು ನಾಶ ಮಾಡಿದ್ದಾರೆ. 36 ಜನ 170 ಮೊಬೈಲ್ಗಳನ್ನು ನಾಶ ಮಾಡಿದ್ದಾರೆ. ಸಾಕ್ಷ್ಯಾಧಾರವನ್ನು, ಡಿಜಿಟಲ್ ವಿಟ್ನೆಸ್ಗಳಂತ ನಾವೇನು ಹೇಳ್ತೀವಿ, ಅದೆಲ್ಲವನ್ನು ಇವರು ನಾಶ ಮಾಡಿದ್ದಾರೆ. ದುರುದ್ದೇಶಪೂರ್ವಕವಾಗಿ, ಉದ್ದೇಶಪೂರ್ವಕವಾಗಿ ನಾಶ ಮಾಡಿದ್ದಾರೆ. ಆದ್ದರಿಂದ ಮಾಹಿತಿ ಕಲೆ ಹಾಕುವುದು ಬಹಳ ದುಸ್ತರವಾದ ಕೆಲಸ, ಸುದೀರ್ಘವಾಗಿ ನಡೀತಾ ಇರುವಂಥ ಕೆಲಸ, ತಾಳ್ಮೆಯಿಂದ ಮಾಡಬೇಕಾದಂಥ ಕೆಲಸ. ನಮಗೆ ಲಭ್ಯ ಆಗಿರುವಂಥ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ಈಗಾಗಲೇ ನಾವು ಚಾರ್ಜ್ಶೀಟನ್ನು ಸಿದ್ಧಪಡಿಸಿದ್ದೇವೆ. ಇದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಾವು ಇದರ ಕುರಿತಾಗಿ ವಿಚಾರಣೆ ಮಾಡುವ ತೀರ್ಮಾನ ಮಾಡಿದ್ದೇವೆ. Point number 1. ಎರಡನೇದು, ಯಾವುದೇ ವ್ಯಕ್ತಿಗೆ ವಿಶೇಷವಾದ ಸ್ಥಾನಮಾನವನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೊಡಲಿಕ್ಕೆ ಬರೋದಿಲ್ಲ. ಇದು ಪ್ರಿನ್ಸಿಪಲ್ ಆಫ್ ಇಕ್ವಾಲಿಟಿ, Article 19, Anucheda 19. ಸಮಾನ ಹಕ್ಕೇನಿದೆ ಅದಕ್ಕೆ ತದ್ವಿರುದ್ಧವಾದದ್ದಾಗಿದೆ. ಆದ್ದರಿಂದ ಒಬ್ಬ ರಾಜಕಾರಣಿಯಾಗಲಿ ಅಥವಾ ಯಾವುದೇ ವ್ಯಕ್ತಿಯಾಗಲಿ, ಉಳಿದ ಎಲ್ಲ ಆರೋಪಿಗಳು, ಉಳಿದ ಎಲ್ಲ ಅಪರಾಧಿಗಳು ಹೇಗೋ ಆತನನ್ನೂ ಕೂಡ ಅದೇ ರೀತಿ ಆರೋಪಿ ಮತ್ತು ಅಪರಾಧಿ ಅಂತ ಪರಿಗಣಿಸಬೇಕೇ ವಿನಃ ಈತ ರಾಜಕಾರಣಿಯಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇವರ ಮೊಕದ್ದಮೆಯನ್ನು ಕೈಬಿಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತು ಇವರಿಗೆ ವಿಶೇಷ ವಿನಾಯಿತಿ, ರಿಯಾಯಿತಿ, ಬಂಧನ ಮಾಡದೇ ಇರೋದು, ಕೋರ್ಟ್ಗೆ ಹಾಜರಾಗಲಾರ್ದಂಗೆ ವಿನಾಯಿತಿ ಕೊಡೋದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವರ ಹೇಳಿಕೆಗಳನ್ನು ಪಡೆಯುವುದು, ಈ ರೀತಿಯಾದಂಥ ಯಾವುದೇ ಸವಲತ್ತುಗಳನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಯಾವುದೇ ಸವಲತ್ತುಗಳನ್ನು ಕೊಡಬೇಕಾದ್ರೆ ಪ್ರಿನ್ಸಿಪಲ್ ಆಫ್ ಇಕ್ವಾಲಿಟಿ Article 19 ಅನ್ವಯವೇ ಕೊಡಬೇಕೇ ವಿನಃ ಬೇರೆ ರೀತಿಯಿಂದ ಇವರು ಯಾವುದಕ್ಕೂ ಕೊಡೋಕ್ಕಾಗೋದಿಲ್ಲ. ಒಂದನೇ ವಿಷಯ. ಎರಡನೇದ್ದು, PMLA Act 50 ಪ್ರಕಾರ ಯಾವ್ಯಾವ ರೀತಿಯದಾದಂಥ ಹಗರಣದಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ, ಏನೇನು ಭ್ರಷ್ಟಾಚಾರ ನಡೆದಿದೆ, ಅದರ ಲೆಕ್ಕಾಚಾರ ಮಾಡಲಿಕ್ಕೆ 192 ಕೋಟಿ ರೂಪಾಯಿಗಳ 192 ಕೋಟಿಗಳ ವಿಲೇವಾರಿ ಆಗಿರುವುದು, 12% ಬಡ್ಡಿ ಹಾಕಿ ಆಗಿರುವುದು ನಮಗೆ ಸ್ಪಷ್ಟವಾದಂಥ ಎಲ್ಲ ಲೆಕ್ಕಾಚಾರ ಸಿಕ್ಕಿದೆ. ಇದರ ಕುರಿತಾಗಿ ನಮ್ಮ ಹತ್ರ ಸಾಕಷ್ಟು ಮಾಹಿತಿಗಳಿದ್ದಾವೆ. ಈ ವ್ಯಕ್ತಿ ಕಿಂಗ್ ಪಿನ್ ಆಗಿರುವುದರಿಂದ, ಅಂದರೆ ಮೂಲ ರೂವಾರಿ ಆಗಿರುವುದರ ಒಂದನೇದ್ದು. ಎರಡನೇದ್ದು, ದೀರ್ಘಕಾಲೀನವಾದಂಥ ಹಗರಣ ಆಗಿರುವುದರಿಂದಾಗಿ ಈ ಪ್ರಕರಣದಲ್ಲಿ ಹಲವಾರು ಜನ ಸಾಕ್ಷ್ಯಾಧಾರಗಳಿರುವುದರಿಂದ, ಹಲವಾರು ಸಾಕ್ಷ್ಯಾಧಾರಗಳು ಇವರದ ಹೆಸರನ್ನು ಹೇಳಿರುವುದರಿಂದಾಗಿ ಇವರನ್ನು ಬಂಧಿಸಲಾಗಿದೆ. ಬಂಧಿಸಿದ್ದಕ್ಕೆ ಬೇಕಾದಂಥ ಪುರಾವೆಗಳನ್ನು
ಜಾರಿ ನಿರ್ದೇಶನಾಲಯ ಸಂಪೂರ್ಣವಾಗಿ ಇಟ್ಟುಕೊಂಡಿದೆ. ವಿಚಾರಣೆ ವಿಚಾರಣೆಯ ಸಂದರ್ಭದಲ್ಲಿ ಇದನ್ನೆಲ್ಲ ನಾವು ಪೀಠಕ್ಕೆ ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಒಂದು ಅಫಿಡವಿಟನ್ನು ಸಲ್ಲಿಸ್ತಾರೆ ಬುಧವಾರ ದಿವಸ 24ನೇ ತಾರೀಕಿಗೆ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ, ಅದೇನು, ಅರುಣ್ ಪಿಳ್ಳೈಗೆ ಸಂಬಂಧಪಟ್ಟಂಥದ್ದು. ಅರುಣ್ ಪಿಳ್ಳೈ ಮೇಲೆ ಸಿಬಿಐನವರು ಪ್ರಕರಣ ದಾಖಲು ಮಾಡಿದ್ದಾರೆ. ಆತ ಈಗ ಜೈಲಿನಲ್ಲಿದ್ದಾನೆ. ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಬುಧವಾರ ದಿವಸ ಅದು ಕೂಡ ವಿಚಾರಣೆಗೆ ಬರುತ್ತೆ. ಅಲ್ಲಿ ಏನು ಮಾಡ್ತಾರೆ, ಸಿಬಿಐ ಅಧಿಕಾರಿಗಳು ಅವರ ಪರವಾಗಿ ವಾದ ಮಾಡುವವರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಾಧಾರಗಳನ್ನು ಕೋರ್ಟಿನ ಸಮಕ್ಷಮದಲ್ಲಿ ನೀಡಲಿಕ್ಕೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅರುಣ್ ರಾಮಚಂದ್ರ ಪಿಳ್ಳೈ ಅಂತ ಏನಿದ್ದಾರೆ, ಹೈದರಾಬಾದ್ ಮೂಲದವನು, ಈತನ ಪರ ವಕೀಲರಿದ್ದವರು ವಾಕೌಟ್ ಮಾಡ್ತಾರೆ. ಯಾವ ಪ್ರಕರಣ ವಿಚಾರಣೆಯ ಹಂತದಲ್ಲಿ ಆಗಬೇಕೋ ಅದನ್ನು ಈಗ ನೀವು ಇಲ್ಲಿ ಸಾಕ್ಷ್ಯಾಧಾರ ಹೇಳಬೇಕಾದಂಥ ಅಗತ್ಯತೆ ಇಲ್ಲ, ಈ ರೀತಿ ನೀವು ಅವಕಾಶ ಮಾಡಿಕೊಡಬೇಡಿ ಅಂತ ಪೀಠಕ್ಕೆ ಹೇಳ್ತಾರೆ. ಪೀಠಕ್ಕೆ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲ, ಇದು ಸಿಬಿಐ ಇಂಥದ್ದೊಂದು ಮನವಿಯನ್ನು ಮಾಡಿಕೊಂಡಿರೋದು, ಇದನ್ನು ನಾವು ಪರಿಶೀಲಿಸ್ತಾ ಇದ್ದೇವೆ, ಪುರಸ್ಕರಿಸಿದ್ದೇವೆ ಅಂತ ಕೋರ್ಟ್ ಹೇಳುತ್ತೆ. ಹೇಳಿದ ಸಂದರ್ಭದಲ್ಲಿ ವಾದಿಯ ಪರವಾಗಿದ್ದಂಥ ಅರುಣ್ ರಾಮಚಂದ್ರ ಪಿಳ್ಳೈ ಪರವಾಗಿದ್ದಂಥ ವಕೀಲರು ಏನು ಮಾಡ್ತಾರೆ, ಹಾಗಾದರೆ ನಾವು ಇದರ ವಿರುದ್ಧವಾಗಿ ನಾವು ವಾಕೌಟ್ ಮಾಡ್ತೀವಿ ಅಂತ ಅಲ್ಲಿಂದ ಹೊರ ನಡೀತಾರೆ. ಹೊರ ನಡೆದ ಮೇಲೆ ಕೋರ್ಟ್ ಹೇಳುತ್ತೆ, ಇದರ ಕುರಿತಾಗಿ ನಿಮ್ಮ ಸ್ಪಷ್ಟೀಕರಣ ಏನಿದೆ ಅದನ್ನು ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ನೀಡಬೇಕು ಅಂತ ಪೀಠ ಸಿಬಿಐನ ವಕೀಲರು ಏನಿದ್ದಾರೆ ಅವರಿಗೆ ಸಮಯವನ್ನು ಕೊಡ್ತಾರೆ, ಕೊಟ್ಟು ಪ್ರಕರಣವನ್ನು ಮುಂದೂಡ್ತಾರೆ. ಈಗ ಏನಾಗಿದೆ, ಮೇ 7ರವರೆಗೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಈ ಪ್ರಕರಣ ಯಾವುದೇ ರೀತಿಯಿಂದ ಈಗ ಹೊರಗಡೆ ಬರಲಿಕ್ಕೆ ಅವಕಾಶ ಇಲ್ಲ. ಎರಡನೇದು, ಯಾರ್ಯಾರು ಈ ಪ್ರಕರಣದಲ್ಲಿ ಸೇರ್ಪಡೆಯಾಗಿದ್ದಾರೋ ಅವರ ಕುರಿತಾಗಿ, ಉದಾಹರಣೆಗೆ ಕೆ ಕವಿತಾ ಇದ್ದಾರೆ, ಕೆ ಕವಿತಾ ಅವರದ್ದು ಸಪ್ಲಿಮೆಂಟ್ರಿ ಚಾರ್ಜ್ ಶೀಟನ್ನು ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹಾಕ್ತಾ ಇದೆ. ಜೊತೆಗೆ ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಇದರ ಆರ್ಗ್ಯುಮೆಂಟ್ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ಗೆ ದಿನದಿಂದ ದಿನಕ್ಕೆ ಪ್ರಕರಣ ತೊಡಕಾಗ್ತಾ ಇದೆ ವಿನಃ ಅವರು ಹೊರಗಡೆ ಬರುವಂಥ ಯಾವ ಸಾಧ್ಯತೆ ಇಲ್ಲ. ಯಾವ ಚುನಾವಣೆಯ ಕಾರಣದಿಂದಾಗಿ ನನ್ನನ್ನು ಬಂಧಿಸಲಾಗಿದೆ ಅಂತ ಕೋರ್ಟ್ ಮುಂದೆ ಪದೇ ಪದೇ ಅವರು ಮೊರೆ ಹೋಗ್ತಾ ಇದ್ದರು, ಆ ವಿಷಯವನ್ನೂ ಕೂಡ ಅಫಿಡವಿಟ್ನಲ್ಲಿ ಜಾರಿ ನಿರ್ದೇಶನಾಲಯದವರು ಉಲ್ಲೇಖವನ್ನು ಮಾಡಿದ್ದಾರೆ. ಯಾವುದೇ ರಾಜಕೀಯ ಪ್ರೇರಿತವಾಗಿ ಆಗಲಿ ಅಥವಾ ಚುನಾವಣೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಲಿ ನಾವು ನಮ್ಮ ತನಿಖೆಯನ್ನಾಗಲಿ ನಮ್ಮ ವಿಚಾರಣೆಯನ್ನಾಗಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಮಾಡುವಂಥ ಆರ್ಗ್ಯುಮೆಂಟ್ಗಾಗಲಿ ಅದು ಸಂಬಂಧವೇ ಬೀಳೋದಿಲ್ಲ. ಉಳಿದ ಎಲ್ಲ ವಿಚಾರಣಾಧೀನ ಕೈದಿಗಳಿದ್ದಾರೋ, ಉಳಿದ ಹೆಂಗೆ ಆರೋಪಿಗಳಿದ್ದಾರೋ ಅದೇ ರೀತಿಯಾಗಿ ಇವರನ್ನು ಪರಿಗಣಿಸಬೇಕು ಮತ್ತು ಬೇರೆ ಯಾವ ರೀತಿಯ ಪುರಸ್ಕಾರವನ್ನು ಕೊಡಲಿಕ್ಕೆ ಇವರಿಗೆ ಸಾಧ್ಯ ಆಗೋದಿಲ್ಲ ಅಂತ ಅದೊಂದು ವಿಷಯವನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.